ದಿನೇ ದಿನೇ ಜಾಸ್ತಿ ಬೀಸ್ತಾ ಇದೆ. ನಿನ್ನೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಏನು ಉಗ್ರಗಾಮಿಗಳ ಮೂರು ಬಂಕರ್ ಮೂರು ಬಂಕರ್ ನಾಶ ಮಾಡಿದ್ರು. ಇದು ಇಡೀ ದೇಶದಲ್ಲೇನೆ ಮೋದಿಯವರ ಪರವಾದ ಅಲೆ ಹೇಳಕ್ ಕಾರಣ ಆಗಿದೆ. ಇದರ ಪರಿಣಾಮ ನಾಳೆ ಬರೋ ಲೋಕಸಭಾ ಚುನಾವಣೆಯಲ್ಲಿ ಇದರ ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈಗ ತಾನೇ ಬಂದ ಸುದ್ದಿ ಪ್ರಕಾರ ಪಾಕಿಸ್ತಾನದ ಒಂದು ವಿಮಾನ ನಮ್ಮ ಬಾರ್ಡರ್ ಒಳಗಡೆ ಬರೋಕೆ ಪ್ರಯತ್ನ ಮಾಡಿದಾಗ ಅದನ್ನು ಉರುಳಿಸಿದ್ದಾರೆ ಈಗ ತಾನೆ. ಸೊ ಹೀಗೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಏನಿದೆ, 40 ವರ್ಷಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಧೈರ್ಯದಿಂದ ಏನು 42 ಜನ ನಮ್ಮ ಯೋಧ ಸೈನಿಕರು ಹುತಾತ್ಮರಾದರು, ಒಂದೊಂದು ತೊಟ್ಟು ರಕ್ತಕ್ಕೂ ನಾನು ಸೇಡು ತೀರಿಸಿಕೊಳ್ತೇನೆ ಅಂತ ಪ್ರಧಾನಿ ಹೇಳಿದ್ರು. ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಇಡೀ ದೇಶದ ಜನ ಇದನ್ನು ಸ್ವಾಗತ ಮಾಡಿದ್ದಾರೆ, ಸರ್ವ ಪಕ್ಷಗಳು ಸ್ವಾಗತ ಮಾಡಿದ್ದಾರೆ, ಯುವಕರು ಕುಣಿದು ಸಂಭ್ರಮಿಸ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ನಾಳೆ 22ಕ್ಕೂ ಹೆಚ್ಚು ಲೋಕಸಭಾ ಸೀಟ್ ಗೆಲ್ಲೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಾಳೆ 22ಕ್ಕೂ ಹೆಚ್ಚು ಲೋಕಸಭಾ ಸೀಟ್ ಗೆಲ್ಲೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ.